ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನನ್ನಿಂದ ಅವರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ತಿಲ್ಲ ಯಾಕೆ ಅವರು ಇಷ್ಟೊಂದು ನಾಟಕ ಆಡಿ ಅವರು ಊರ್ವಶಿ ಜೊತೆ ಬಾಳೋದೇ ಇಲ್ಲ ಅಂತ ಇಷ್ಟೊಂದು ಹಠ ಮಾಡ್ತಿದ್ದಾರೆ ನನ್ಗಿದ್ದಿದ್ ಸ್ವಲ್ಪ ನಂಬಿಕೆ ಕೂಡ ಹೊರಟೋಯ್ತು ನನ್ನ ಅಕ್ಕ ಮಗಳ ಜೀವನ ಈ ಸ್ಥಿತಿಗೆ ತಲುಪಿದ್ದನ್ನ ನನ್ನ ಕೈಲಿ ನೋಡಕ್ಕೆ ಆಗ್ತಿಲ್ಲ ಯಾಕೆ ಇರ್ತಿ ಈ ಡ್ರಾಮಾ ಎಲ್ಲ ಬಾ ಯಾವುದೂ ಬೇಡ ಈಗ್ಲೇ ನಿಜ ಹೇಳ್ಬಿಡೋಣ ಬಾ ಊರ್ವಶಿ ನೀನ್ ಕಾಣಿಸ್ತಿಲ್ಲ ಅನ್ನೋ ಯೋಚನೆಯಲ್ಲಿದ್ದಾಳೆ ಕಾರ್ತಿಕ್ ಲೆಟರ್ ಬರೆದಿಟ್ಟು ಹೋಗ್ಬಿಟ್ರಲ್ಲ ಅನ್ನೋ ಯೋಚನೆಯಲ್ಲಿದ್ದಾಳೆ ಅಟ್ಲೀಸ್ಟ್ ನೀನ್ ಸಿಕ್ಬಿಟ್ಟೆ ಅನ್ನೋ ಆ ಒಂದು ನೆಮ್ಮದಿ ಆದ್ರೂ ಅವಳಿಗೆ ಸಿಗ್ಲಿ ಬಾ ಬಾ ಏನ್ ಕೀರ್ತಿ ಏನು ಹೇಳ್ತಾನೆ ಇಲ್ವಲ್ಲ ಹೇಳೋದಕ್ಕಿನ್ನೇನು ಉಳ್ದಿಲ್ಲ ಚಿಕ್ಕಮ್ಮ ಇವತ್ತೇ ಕಾರ್ತಿಕ್ ಊರ್ವಶಿ ಒಂದಾಗ್ಬೇಕು ಏನ್ ಹೇಳ್ತಿದ್ಯಾ ಅದೇ ಕಾರ್ತಿಕ್ ಎಲ್ಲೋ ಹೋಗ್ಬಿಟ್ಟಿದಾರಲ್ಲ ಎಲ್ಲಿ ಹೋಗಿರಕ್ ಸಾಧ್ಯ ಇಲ್ಲೇ ಎಲ್ಲೋ ಹೋಗಿ ಕುಡ್ಕೊಂಡು ಕೂತಿರ್ತಾರೆ ಅಷ್ಟೇ ನಾನಿಲ್ದೆ ಅವ್ರು ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ ಸರಿ ಅದಿರ್ಲಿ ಅವರಿಬ್ಬರನ್ನು ನೀನ್ ಹೇಗೆ ಒಂದ್ ಮಾಡ್ತೀಯ ಲಾಯರ್ ಸರ್ ನಮ್ಗೆ ಒಳ್ಳೆ ಐಡಿಯಾ ಕೊಟ್ಟಿದ್ದಾರಲ್ವಾ ಓ ಅದಾ ಸರಿ ಸರಿ ಚಿಕ್ಕಮ್ಮ ನಾವು ತಕ್ಷಣ ಹೊರಗೆ ಹೋಗ್ಬೇಕು ಈಗೆಲ್ಲರೂ ಮಲಗಿದ್ದಾರೆ ಬಾ ಹೋಗೋಣ ಇರಿರಿರು ಯಾವುದಕ್ಕೂ ಹೊರಗಡೆ ಯಾರಾದ್ರೂ ಇದಾರಾ ಅಂತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಒಂದು ನಿಮಿಷ ಇರು ಖಂಡಿತ ಈ ಸಲ ಊರ್ವಶಿ ಕಾರ್ತಿಕ್ ಒಂದಾಗ್ಲೇಬೇಕು ಕೀರ್ತಿ ಆಚೆ ಯಾರು ಇಲ್ಲ ಬೇಗ ಬಾ ಬಾ ಅಳಿಯಂದ್ರು ನಿನ್ನನ್ ಹಿಡ್ಕೊಂಡು ಏನಾದ್ರೂ ಮಾಡ್ಬಿಟ್ರಾ ಛೇ ಛೇ ಹಾಗೆಲ್ಲ ಏನಿಲ್ಲ ಮತ್ತೆ ಅವ್ರು ಹೇಗಿದ್ದಾರೆ ಅಂತ ಹೇಳು ನಮ್ ಪ್ಲಾನ್ ಇರೋ ಹಾಗೆ ಕರೆಕ್ಟ್ ಆಗಿದ್ದಾರೆ ಹೌದಾ ಸರಿ ಸರಿ ಅವ್ರು ಹಾಗೆ ಇರ್ಬೇಕು ಹೌದು ನೀವು ಊರ್ವಶಿ ಕಾಲ್ ಮಾಡಿದ್ರಾ ಹಾ ಮಾಡ್ದೆ ಅವಳು ಹೊರಟು ಬರ್ತಿದ್ದೀನಿ ಅಂತ ಹೇಳಿದ್ಲು ನಾನು ಕಾರ್ತಿಕಿಗೆ ಮಜ್ಜಿಗೆ ತರ್ತೀನಿ ಅಂತಂದೆ ಈಗ ಏನ್ ಮಾಡೋದು ಕೀರ್ತಿ ಅದೇ ಪ್ಲಾನು ಅದ್ರಲ್ಲಿ ಏನ್ ಚೇಂಜಸ್ಸು ಇಲ್ಲ ಮೊದ್ಲು ಅದನ್ನ ಇದ್ರೊಳಗಡೆ ಹಾಕಿ ಇನ್ನು ಊರ್ವಶಿ ಬಂದಿಲ್ವಲ್ಲ ನನ್ಗಂತೂ ಕೈಯು ಆಡ್ತಿಲ್ಲ ಕಾಲು ಆಡ್ತಿಲ್ಲ ಅವಳಂತೂ ಇನ್ನೂ ಬರ್ಲಿಲ್ಲ ಊರ್ವಶಿ ಬರ್ತಿದ್ದಾಳೆ ಅಂತ ಅನ್ಸತ್ತೆ ಹೌದು ಅವಳೇನೆ ನನ್ನ ಊರ್ವಶಿ ನೋಡಿದ್ರೆ ತೊಂದ್ರೆ ಆಗುತ್ತೆ ತಗೊಳ್ಳಿ ಇದನ್ನ ಇದನ್ನ ನೀವೇ ಅವಳ ಕೈ ಕೊಟ್ಬಿಡಿ ಸರಿ ನೀನ್ ಹೋಗಿ ಮುಚ್ಚಿಟ್ಕೋ ಹೋಗು ಬೇಗ ಬೇಗ ಓಕೆ ಬಾಯ್
ಎಲ್ಲಿದ್ದಾರೆ? ಮೇಲಿದ್ದಾರೆ ತಾನೆ. ಹೇಗಿದ್ದಾರೆ? ಇರು ಇರು, ಒಂದ್ ನಿಮಿಷ ನಾನ್ ಹೇಳೋದನ್ ಕೇಳು. ಏನ್ ಚಿಕ್ಕಮ್ಮ? ಇರಮ್ಮ, ಕಾರ್ತಿಕ್ ಏನೂ ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಏನಂದ್ರೆ ಅಳಿಯಂದ್ರು ಚೆನ್ನಾಗ್ ಕುಡಿದ್ಬಿಟ್ಟಿದ್ದಾರೆ. ನಾನ್ ಏನೇನೋ ಹೇಳ್ ನೋಡ್ದೆ, ಅವ್ರ ಒಂದೂ ಅರ್ಥ ಆಗ್ಲಿಲ್ಲ. ಏನ್ ಹೇಳ್ತಿದ್ದೀರಾ? ಇಲ್ ನೋಡು ಊರ್ವಶಿ, ನೀನೇನು ಯೋಚನೆ ಮಾಡ್ಬೇಡ. ಅವ್ರ ಹತ್ರ ಮಾತಾಡಕ್ಕೊಂದ್ ದಾರಿ ಇದೆ. ಏನು? ನೀನೇನ್ ಮಾಡ್ಬೇಕಂದ್ರೆ ಈ ಮಜ್ಜಿಗೆನ ಅವ್ರಿಗೆ ತಗೊಂಡೋಗಿ ಕೊಡು. ಇದ್ ಅವ್ರು ಕುಡಿದ್ಬಿಟ್ರು ಅಂದ್ರೆ ಸ್ವಲ್ಪ ನಾರ್ಮಲ್ ಆಗ್ಬಿಡ್ತಾರೆ. ಅವ್ರು ನಾರ್ಮಲ್ ಆದ್ಮೇಲೆ ನೀನ್ ಅವ್ರನ್ನ ಮನೆಗೆ ಕರ್ಕೊಂಡ್ ಬಾ, ನಾನ್ ಮನೆಗೆ ಹೋಗ್ತೀನಿ, ಸರಿನಾ? ಕ್ರಿಕೆಟ್ ಆಟಾಡಮ್ಮ. ನೀವ್ ಹೆಂಗೆಲ್ಲ ಆಟ ಆಡ್ತೀರ ಅಂತ ಗೊತ್ತಿದ್ದೆ ಬಂದಿರೋದು. ಅಂತದೇನ್ ಗೊತ್ತಾಗಿದೆ? ಕೀರ್ತಿನ ಕಿಡ್ನಾಪ್ ಮಾಡಿರೋದು ನೀವೇ ಅಂತ ಗೊತ್ತಾಗಿದೆ. ಚೆಕ್ ಗೇಮ್ ಓವರ್. ಕೀರ್ತಿನ ನಾನ್ ಕಿಡ್ನಾಪ್ ಮಾಡಿದ್ದೀನ. ಹೌದು, ನಾನ್ಯಾಕೆ ಮಾಡ್ಲಿ? ಕೀರ್ತಿಗೂ ನನಗೂ ಏನ್ ಸಂಬಂಧ? ನಿಮಗೂ ಕೀರ್ತಿಗೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ನಿಮ್ಗೂ ಊರ್ವಶಿಗೂ ಸಂಬಂಧ ಇದೆ. ಊರ್ವಶಿಗೂ ನನಗೂ ಏನ್ ಸಂಬಂಧ? ನಾನು ನೀವು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಊರ್ವಶಿಗೆ ಸಣ್ಣದಾಗಿ ಏನಾದ್ರೂ ಆದ್ರೂ ಅಷ್ಟೊಂದು ಹೆದರ್ಕೋತೀರಲ್ಲ. ಇವ್ರ ತಾತ ನಿಮ್ಮನ್ನ ಮನೆ ಕರೆಸ್ಕೊಂಡು ಇಟ್ಕೊಂಡಿದ್ದಾರೆ ಅಂದ್ರೆ ನೀವು ಅವರಿಗೆ ಎಷ್ಟು ಮುಖ್ಯ ಅಂತ ಗೊತ್ತಾಗಿದೆ. ಅದಕ್ಕೆ ಊರ್ವಶಿ ನನ್ನ ಜೊತೆ ಬಾಳ್ಬೇಕು ಅಂತ ನೀವೇ ಯಾಕೆ ಕೀರ್ತಿನ ಕಿಡ್ನಾಪ್ ಮಾಡಿರಬಾರ್ದು? ನೀವು ನನ್ನ ಬಗ್ಗೆ ಹೇಳಿದ್ದು ಒಂದ್ ರೀತಿಯಲ್ಲಿ ನಿಜಾನೇ. ಊರ್ವಶಿ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ನಿಜ ಏನು ಅಂತ ನೀವೇ ಹೇಳಿ. ಕೀರ್ತಿ ಎಲ್ಲಿ? ಅವಳನ್ನ ಎಲ್ಲಿ ಕೂಡ ಹಾಕಿದ್ದೀರಾ? ಕೀರ್ತಿನ ನಾನು ಕಿಡ್ನಾಪ್ ಮಾಡಿಲ್ಲ. ಇಲ್ಲ, ನನಗೆ ನಿಮ್ ಮೇಲೇನೆ ಸಂದೇಹ ಇರೋದು. ಹಾಗೆ ಸ್ವಲ್ಪ ಕೀರ್ತಿ ಮೇಲೂ ಸಂದೇಹ ಪಡೆಯಲೇ ಅಂದ್ರೆ ನೀವಿಬ್ರು ಚೆನ್ನಾಗಿ ಬದುಕಬೇಕು ಅಂತ ಕೀರ್ತಿ ಆಸೆ ಪಟ್ಲು ತಾನೆ? ಹೌದು. ಹಾಗಿದ್ಮೇಲೆ ಕೀರ್ತಿನ ನಾವ್ಯಾ ಕಿಡ್ನಾಪ್ ಮಾಡ್ಬೇಕು? ಅವಳೇ ಬಚ್ಚಿಟ್ಕೊಂಡಿರ್ಬೇಕಲ್ವಾ? ಅವಳೇ ಯಾಕೆ ಸರ್ ಬಚ್ಚಿಟ್ಕೋಬೇಕು? ಅದನ್ನು ನೀವೇ ಯೋಚನೆ ಮಾಡಿಯಾಳೆ ಅಂದ್ರೆ ನಿಮ್ಮಿಬ್ಬರಿಗೋಸ್ಕರನೇ ತಾನೆ ಅವಳು ನಿಮ್ಮನ್ನ ಬಿಟ್ಟು ಹೋಗಿದ್ದು. ಯಾಕೆ ಅವಳೇ ಈ ತರ ಒಂದು ತೀರ್ಮಾನ ಮಾಡಿರ್ಬೋದು ಅಲ್ವಾ? ಊರ್ವಶಿ ಜೊತೆ ನೀವು ಸಂತೋಷವಾಗಿರ್ಬೇಕು ಅಂತ. ಹಾಗಾದ್ರೆ ಅವಳು ಎಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ವಾ? ಆದ್ರೆ ಫೋನಲ್ಲಿ ನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಮಾತಾಡ್ತಾ ಹೇಳಿದ್ದಲ್ಲ, ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಅದೇನೇ ಇದ್ರು ಅವಳು ನಮಗೆ ಸಿಕ್ಕರೇನೆ ಸತ್ಯ ಗೊತ್ತಾಗೋದು. ನಾನೇ ಅವಳನ್ನ ಕಂಡು ಹಿಡಿತೀನಿ.